ಮೈಯಲ್ಲಿ ಸ್ವಂತ ಇಷ್ಟಿಂಗ್ ಪಾಟ್ ಅಂತ ಇವನೇ ಗೊತ್ತಾಯ್ತಾರ. ಹಿಡಿಯೋದು ಹಿಡೀತು, ಹಿಂಗ ಹಿಡಿಯೋದು. ಮೈ ಕೈ ಎಲ್ಲ ತುಚ್ಚ್ತಾ ಇದೆಯಲ್ಲಪ್ಪ ದೇವ್ರೆ, ಏನ್ ಮಾಡೋದು ಇವಾಗ? ಅಯ್ಯ ಅಯ್ಯಯ್ಯ ಬಾರ. ನೀರ್ ತಗೊಳ್ರಿ. ಅಲ್ಲಡ ಮಾಮಲ್ ತಗೋತೀನಿ ಇವಾಗ ಬೇಡ. ಅಯ್ಯೋ ಯಾಕ್ರಿ, ಏನಾದ್ರೂ ಕಚ್ತ? ಕಚ್ತು, ನಿನ್ ಗಾತ್ರ ಸೊಳ್ಳೆ ಕಚ್ತು. ಬಂದ್ ಕೆರಿತೀಯ? ಒಂದೇ ಸುಮ್ಮನೆ ಮೈಕ ಎಲ್ಲ ನೋವು ಕಾಣೆ. ಲೈ, ಅದು ಎಷ್ಟು ದಿನದ ಕೋಪ ಆಯ್ತು ನನ್ನ ಮೇಲೆ, ಎಲ್ಲ ಒಂದೇ ಸತಿ ತೀರಿಸ್ಕೊಂಡ್ಬಿಟ್ಟೆಲ್ಲ ನೀನು. ರೀ, ದೇವ್ರ ಹರಕೆನ ಹಾಗೆಲ್ಲ ಅನ್ನಂಗಿಲ್ಲ. ಅಯ್ಯ ಸುಮ್ಮನೆ, ಯಾವ ಹರಕೆನೇ ಏನು, ಸೊಂಟ ಎಲ್ಲ ಬಿದ್ದೋದಂಗ ಆಯ್ತೈತಿ. ನಾನೇ ದುಡ್ಡು ಕೊಟ್ಟು ಹೊಡೆಸ್ಕೊಂಡಿರೋ ರೇಂಜನ್ನು ನೋಡ್ತಾ ಇದೆಯೇ. ವಾ ದೇವ್ರೆ, ಎಷ್ಟೋ ಕಿಲೋಮೀಟ್ರ್ ಗಟ್ಟಲೆ ಲಾಂಗ್ ಡ್ರೈವೆಲ್ಲ ಹೋಗ್ತಾ ಇರ್ತೀನಿ, ಎಷ್ಟು ಗಾಡಿ ಓಡಿಸ್ತಾ ಇರ್ತೀನಿ, ಯಾವತ್ತೂ ಈ ಥರ ನೋವಾಗಿಲ್ಲ ನನಗೆ. ಇವತ್ತು ನಾನು ನಿನ್ನ ಎತ್ಕೊಂಡಲ್ಲ, ಅದಕ್ಕೆ ಹಿಂಗೆ ಸೊಂಟಗಳು ಹಿಡ್ಕೊಂಡು ಕೈ ಕಾಲೆಲ್ಲ ನೋಯ್ತ್ಕೊಂಡ್ಬಿಟ್ಟಿದೆ. ಲೇ, ನೋಡಿದ್ರೆ ಗೊತ್ತಾಗೋದಿಲ್ಲ ಕಣೆ, ಆದರೆ ಸಿಕ್ಕಾಪಟ್ಟೆ ವೆಯ್ಟ್ ಇದೆಯಾ. ಸ್ವಲ್ಪ ಇನ್ಮೇಲೆ ವೆಯ್ಟ್ ನೋಡಿಕೊಂಡು ಲಿಮಿಟ್ ಅಲ್ಲಿ ತಿನ್ನಮ್ಮ ದಯವಿಟ್ಟು. ಓಹೋ, ನೀವೇನು ಇಡ್ಲಿ ಹೆಂಗ್ ಸಣ್ಣಗ ಇದ್ದೀರಾ? ಇಡ್ಲಿನ? ಹ್ಞೂ ಹೌದು, ನಾನು ಇಂಗ್ಲಿಷ್ ಮೂವಿ ಎಲ್ಲ ನೋಡಿದ್ದೀನಿ, ಅದರಲ್ಲಿ ಫೈಟಿಂಗ್ ಎಲ್ಲ ಚೆನ್ನಾಗೇ ಮಾಡ್ತಾರೆ, ಅದನ್ನ ಕನ್ನಡ ಡಬ್ಬಿಂಗ್ ಮಾಡಿದ್ರಲ್ಲ ಅವಾಗ ನೋಡಿದ್ದೆ. ಅಮ್ಮ ತಾಯಿ, ಅದು ಇಡ್ಲಿ ಅಲ್ಲಮ್ಮ, ಜೆಟ್ಲಿ, ಅವನೊಬ್ಬ ಸಿನಿಮಾ ಹೀರೋ. ಯಾವುದೋ ಒಂದು, ಆದ್ರೆ ನನಗಿಂತ ಜಾಸ್ತಿ ನೀವೇ ತೂಕ ಇರೋದು. ನಿಮ್ಮನ್ನ ಇಬ್ರು ಆಳ್ ಬಂದ್ರು ಎತ್ತೋದಕ್ಕಾಗಲ್ಲ, ಅದ್ರಲ್ಲಿ ನನ್ನನ್ನ ನೋಡ್ಕೊಂಡು ತಿನ್ನು ಅಂತ ಹೇಳ್ತೀರಾ? ನಾನೇನು ಸುಮ್ಮನೆ ತಿನ್ಬಿಟ್ಟು ಮನೇಲಿ ಬಿದ್ದಿರಲ್ಲ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ದುಡಿತೀನಿ. ನಾನ್ ಮಾಡ್ದಲ್ಲಿ ಇನ್ಯಾರು ಮಾಡ್ತಾರೆ ಮನೆ ಕೆಲ್ಸನ? ನಾನ್ ಮಾಡೋ ಕೆಲ್ಸಕ್ಕೆ ಸಂಬಳ ಕೊಟ್ರೆ 5 ಮೂಟೆ ಅಕ್ಕಿ ತರ್ಬೋದು ಗೊತ್ತಾ? ನನ್ ಸ್ವಲ್ಪನೇ ತಿನ್ನೋದು. ಆಮೇಲೆ ಏನ್ ಗೊತ್ತಾ, ಮೊನ್ನೆ ಅಮ್ಮ ಮನೆಗೆ ಹೋಗಿದಾಗ ಅಮ್ಮ, ಮೀನಾ ನೀನ್ ತುಂಬಾ ಸಣ್ಣ ಆಗ್ಬಿಟ್ಟಿದ್ಯಾ ಕಣೆ ಅಂತ ಹೇಳಿದ್ರು ಗೊತ್ತಾ? ಎಲ್ಲ ಅಮ್ಮಂದ್ರೆ ಹಂಗೆ ಕಣೆ ಹೇಳೋದು. 3 ಮೂಟೆ ಅಕ್ಕಿನೇ ತಡ್ಕೊಳಕಾಯ್ತಲ್ಲ, ಇನ್ನು 5 ಅಪ್ಪ ನಾನು ತಡ್ಕೊಂಡೆ. ಏನದು ಆ ಕಡೆ ತಿರ್ಕೊಂಡು ಕೊಣತಿರೋದು? ಅಲ್ಲ, ಅದು ನಿಮ್ಮಮ್ಮನ ಕಣ್ಣಿಗೆ ಪೊರೆ ಬಂದ್ಬಿಟ್ಟಿದೇನೋ ಅಂತ ಕೇಳಕ್ ಬಂದೆ ಅಷ್ಟೇ, ಇನ್ನೇನಿಲ್ಲ. ಈಗೇನು ನಿಮಗೆ ಕೈಕಾಲು ನೋತಾನೆ? ಜೊತೆಗೆ ಬೆನ್ನು ಕೂಡ ನೋತೈತೆ. ಇರಿ 1 ನಿಮಿಷ. ಏನೇನು ಸುತ್ಕೊಂಡು ಹುಡುಕ್ತಾ ಇದೇನೆ? ಸ್ವಲ್ಪ ಆ ಕಡೆ ಹೋಗಿ. ಯಾವ ಕಡೆ? ಆ ಕಡೆ ಜರ್ಕೊಳ್ರಿ. ಇರಮ್ಮ 1 ನಿಮಿಷ, ಅರ್ಜನ್ನ ಬೇಡ. ಒಂದು ಸಾಕು. ಹಾ ಕುಡಿಕೇನ, ಕೈ ಕೊಡ್ರಿ. ಕೈ ಕೊಟ್ಟಿದ್ದು ಆಯ್ತು, ತಗಲಾಕೊಂಡಿದ್ದು ಆಯ್ತು, ಇನ್ನು ಕೊಡಕ್ಕೆ ಏನು ಬಾಕಿ ಇಲ್ಲ. ಕೊಡ್ರಿ. ಅದು ನನ್ನ ಕೈಗೆ ಕೊಡೆ, ನಾನೇ ಹಚ್ಕೋತೀನಿ, ಕೊಡಿಲಿ. ನನ್ನಿಂದ ತಾನೇ ನಿಂಗೆ ನೋವಾಗಿದ್ದು, ನಾನೇ ಹಚ್ಚುತ್ತೀನಿ. ಲೇ, ಹಿಂಗಿಲ್ಲ, ಟಾರ್ಚರ್ ಕೊಡ್ಬೇಡ ಕಣೆ. ಅಯ್ಯೋ ನಿಮ್ಮ ಏನೇನು ಮುಂದೆ ಕೇಳಿ. ಅಲ್ಲ, ನಿನ್ ಸಣ್ಣಗಾಗಿದ್ಯಾ ಅಂತ ಹೇಳಿದ್ರಲ್ಲ, ನಿಮ್ಮಅಮ್ಮ ಚೆನ್ನಾಗಿದ್ದಾರ ಅಂತ ಕೇಳಕ್ ಬಂದೆ. ಒಳ್ಳೊಳ್ಳೆ ಐಡಿಯಾಗಳು ಬರುತ್ತೆ ಅವ್ರಿಗೆ. ಟಿಆರ್ ಮಿಂದ ಕಾಂಟ್ರಾಕ್ಟ್ ಇರೋದು ತಗೊಂಡಿದ್ದೇನೆ. ಎಬ್ಸಿ ನನ್ನ ಏಕೋ ಇನ್ನೂ ಜಾಸ್ತಿ ನೋಡ್ತಾ ಇದೆ ಮೆತ್ತಿಗಿಣಿ. ಅಯ್ಯೋ ಅಯ್ಯೋ ದೇವ್ರೆ, ಸಾರಿ. ಆ ಕೈ ಕೊಡಿ, ದಯವಿಟ್ಟು ಮೆತ್ತಿಗೆ ಮಾಡಮ್ಮ, ಇಲ್ಲಾಂದ್ರೆ ನೆಕ್ಸ್ಟ್ ಟೈಮಿಂದ ಗಾಡಿನ ಪಾರ್ಕ್ ಮಾಡ್ಬೇಕಾದ್ರೆ ಈ ಹ್ಯಾಂಡಿಕ್ಯಾಪ್ಗಳಿಗೆ ಪಾರ್ಕಿಂಗ್ ಸ್ಪೇಸ್ ಇರುತ್ತಲ್ಲ, ಅಲ್ಲಿ ಮಾಡ್ಬೇಕಾಗತ್ತೆ. ಆ ಪರಿಸ್ಥಿತಿ ಬಂದ್ಬಿಡುತ್ತೆ ಮೆತ್ತಿಗಮ್ಮ ದೇವ್ರು. ಇವಾಗ ತೋಳಮ್ಮ, ಏನು ಬಂದಿದೆ ನೋಡ್ಬಿಡ್ತೀನಮ್ಮ. ಅಕಸ್ಮಾತ್ ಎಕ್ಸ್ಪೈರ್ಗೆ ಎಕ್ಸ್ಪೈರ್ ಆಗೋಗಿದ್ರೆ ನಾನು ಬೆಳಿಗ್ಗೆ ಹೇಳೋಷ್ಟಲ್ಲಿ ನನ್ನ ಕೈ ಎಕ್ಸ್ಪೈರ್ ಆಗ್ಬಿಟ್ರತ್ತ ಆಮೇಲೆ. ಜೀ, ಯಾಕೆ ಹಾಗೆಲ್ಲ ಮಾತಾಡ್ತೀರಾ? ಏ, ಇದ್ರ ಮೇಲೆ ಡೇಟೇ ಬರ್ದಿಲ್ಲ, ಅಳಿಸೋಗ್ಬಿಟ್ಟಿದೆ ಎಲ್ಲಾನು. ನಿಮ್ಮ ಕಣ್ಕಾಣ್ಸ ಇಡೀ ಅಲ್ಲಿ. ಅಯ್ಯೋ ಸಾಕಮ್ಮ, ಇಷ್ಟೇ ಸಾಕು ನಿಮ್ಮ ಸೇವೆ, ತುಂಬ ಉಪಕಾರ ಆಯಿತು, ಥ್ಯಾಂಕ್ ಯು ಸೋ ಮಚ್. ಆಸೆ 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 ಆಸೆ.